ನಮ್ಮ ನೂತನ ಜಿಲ್ಲಾಧಿಕಾರಿಗಳಾದಂತಹ ಶ್ರೀ ವಿಶಾಲ್ ಅವರೇ, ಶಿವರು ಅವರೇ, ನಮ್ಮ ಎಸ್ ಪಿ ಅವರೇ, ಈಗ ಆಗಮಿಸಿದಂತ ಅವರ ನಿರ್ದೇಶನದ ಪ್ರಕಾರ ನಾವು ಜಿಲ್ಲೆಯಲ್ಲಿ ಇವತ್ತು ನಮ್ಮ ಕಾರ್ಪೊರೇಷನ್ ಅಥವಾ ನಗರ ಸಭೆ ಪುರಸಭೆ ಪಟ್ಟಣ ಪಂಚಾಯತಿಗಳಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಈ ಕಚೇರಿಯಲ್ಲಿ ಈ ಕಾರ್ಯಕ್ರಮ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಇದರ ಸಂಬಂಧಪಟ್ಟಂತ ಜಿಲ್ಲೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಹಂತದಲ್ಲಿ ಆ ಸಮಸ್ಯೆಗಳು ಜಿಲ್ಲಾ ಮಟ್ಟದಲ್ಲಿ ಪರಿಹರಿಸುವಂತ ರೀತಿಯಲ್ಲಿದ್ದರೆ ಜಿಲ್ಲಾ ಮಟ್ಟದ ಹಂತದಲ್ಲೇ ಪರಿಹರಿಸಿಕೊ ಪ್ರಮೋದ್ ಮಧುರಾಜ್ರವರು, ಈ ಕ್ಷೇತ್ರದ ಶಾಸಕರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ನಾವೆಲ್ಲ ಜನಪ್ರತಿಗಳಿಗೆ ಕೂಡ ಶಾಸಕರುಗಳಿಗೆ ಕೂಡ ಆಮಂತ್ರಣ ಒಂದು ಕನ್ವರ್ಷನ್ ಮಾಡಿಕೊಳ್ಬೇಕು. ಕನ್ವರ್ಷನ್ ಆಗದಿದ್ರೆ ನನ್ನ ಹತ್ರ ದುಡ್ಡಿಲ್ಲ, ಲೋನ್ ಸಿಕ್ಕುವುದಿಲ್ಲ. ಅದಕ್ಕೆ ಒಂದು ದಯ ಮಾಡಿ ಅದನ್ನು ಮಾಡಿಕೊಳ್ಬೇಕು ಅಂತ ಕೇಳಿ ಬರ್ತಾ ಇದ್ದೇನೆ. ಇದಕ್ಕೆ ಪಂಚಾಯಿತಿಯಿಂದ ಒಂದು ಎನ್ವೋಸ್ ಬೇಕಾಗ್ತದೆ, ಲ್ಯಾಂಡ್ ಫಾರ್ಮ್ಸ್ ಜಜ್ಮೆಂಟ್ ಕಾಪಿ ಬೇಕಾಗ್ತದೆ, ಫಾರ್ಮ್ 10 ಬೇಕಾಗ್ತದೆ, ಮತ್ತೆ ಅದಕ್ಕೇನಾದ್ರು ಡಿಕ್ಲೇರೇಷನ್ ಇದೆಯಾ ಅನ್ನೋದ್ರ ಬಗ್ಗೆ 7 7 8 ಸರ್ಟಿಫಿಕೇಟ್ ಬೇಕಾಗ್ತದೆ. ಸಿ ಆರ್ ಎಸ್ ವ್ಯಾಪ್ತಿ ಬಂದರೆ ನಂತರ ಅರ್ಜಿ ಸ್ವೀಕರಿಸಿದಂತ 15 ದಿವಸದಲ್ಲಿ ನಾವು ಕನ್ವರ್ಷನ್ ಆರ್ಡರ್ ನ ಕೊಡ್ತೀವಿ ಸರ್. ಕೊಟ್ಟಾದ ನಂತರ ಅರ್ಜಿದಾರಿಗೆ ನೋಟಿಸ್ ನ ಮಾಡಿ ಅದಕ್ಕೆ ದುಡ್ಡು ಏನು ತುಂಬಬೇಕು ಪ್ರಜೆಯಿಂದ ದಯಮಾಡಿ ಡಿಸಿ ಅವರು ಸಹ ಅದನ್ನ ನೋಡಬೇಕು ಅಂತ ನನ್ನ ಒಂದು ವಿನಂತಿ. ಮಾನ್ಯ ಸಚಿವರಿಗೆ ಗೊತ್ತಿದೆ, ಶಾಸಕರಿಗೆ ಗೊತ್ತಿದೆ, ನಾವು ಬೆಂಗಳೂರಿನಲ್ಲಿ ಒಂದು 15 ಐಎಎಸ್ ಆಫೀಸರ್ ಕಾಂಪೌಂಡ್ ಮೀಟಿಂಗ್ ಮಾಡಿ ಸರಳೀಕರಣ ಮಾಡಿ ಅಂತ ಎಲ್ಲೂ ಹೋಗ್ತೇವೆ ಹೊರತು ಇಲ್ಲಾಗುದಿಲ್ಲ. ಡೋರ್ ನಂಬರ್ ಇದ್ ಮೇಲೆ ಬೇಕಾಗಿಲ್ಲ, ಹಿಂಬಾರ ಮಾತ್ರ ಬೇಕು ಅಂತ ಕ್ಲಿಯರ್ ಅಲ್ಲ. ಡಿ ಮಿಡ್ ಕನ್ವರ್ಷನ್ ಅಂತ ಹೇಳಿದ್ಮೇಲೆ ಮತ್ತೇನಿದೆ, ಇವನ್ ಬೇರೆ ಜಮೀನಿಗೂ ಸಹ ನಮ್ಮ ಜಿಲ್ಲೆಯಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ತುಂಡು ಭೂಮಿಯ ಜಿಲ್ಲೆ ಆದ್ರಿಂದ ಇಲ್ಲಿಗೆ ಬೇರೆ ಜಿಲ್ಲೆಗಳಿಂದ ನಮಗೆ ಸ್ಪೆಷಲ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಕಂದಾಯ ಕಾನೂನಿನಲ್ಲಿ 95(1) 95(2) ಅನ್ನು ನೋಡಿದ್ದಾರೆ. ನಮ್ಗೆ ಬೇರೆ ಬೇರೆ ಜಿಲ್ಲೆಗೂ ನಮಗೂ ವ್ಯತ್ಯಾಸ ಇದೆ. ನೀವು ಆರ್ಟಿಸಿ ನೀವು ಪ್ರಿಂಟ್ ಮಾಡಿದ ಸರ್ಕಾರ ಪ್ರಿಂಟ್ ಮಾಡಿದಂತ ಫಾರ್ಮೇಟ್ ಎಲ್ಲ ಇದೆ. 21A ತಹಸೀಲ್ದಾರ್ ನೋಟಿಸ್ ಕೊಡೋದು, ನಾವು ಆರ್ಟಿಸಿ ಹಾಕಿ ಚಲನ್ ಕಟ್ಟಿ ನೋಟಿಸ್ ಕೊಡಿ, ಅವ್ರು ಹಿಂಬರ ಕೊಡಲಿ ಅಂತ ಹೇಳಿದೆ. ಆದ್ರೆ ಇದು ಹಿಂದಿನ ಜಿಲ್ಲಾಧಿಕಾರಿಗಳು ಬಂದ ಮೇಲೆ ಸ್ವಲ್ಪ ಇದು ಬಿಗಡಾಯಿಸ್ತು ಸಮಸ್ಯೆ. ಸೊ ನಾವು ಇದು ಸ್ವಲ್ಪ ಸ್ಟಡಿ ಮಾಡ್ತೇವೆ. ನೆಕ್ಸ್ಟ್ ಜನರಲ್ ಮೂರು ತಿಂಗಳ 5 ಒಳಗೆ ಏನಾದ್ರು ಬಂದಾಗ ನಾವೊಂದು ಪ್ರೊಸೆಸ್ ಎಷ್ಟು ಸರಳೀಕರಣ ಆಗ್ತದೆ, ಎಷ್ಟು ಬೇಗ ಮಾಡ್ಲಿಕ್ಕೆ ಆಗ್ತದೆ. 25 ವಿಲೇಜ್ ಅಕೌಂಟೆಂಟ್ಸ್ ನನಗೆ ರೆಕ್ರೂಟ್ ಮಾಡೋನಿದೆ. ನನ್ನ ರಿಕ್ವೆಸ್ಟ್ ಏನು, ನಮ್ಗೆ ಎಷ್ಟು ಜನರು ಒಳ್ಳೆ ಕ್ವಾಲಿಟಿ ಸಿಗ್ತಾರೆ ಅಷ್ಟು ಬೇಗ ನಿಮ್ ಕೆಲಸ ಆಗ್ತದೆ. ಸೊ ನಿಮ್ ಜಿಲ್ಲೆ ಒಳಗಿರೋರು 90% ಪ್ಲಸ್ ಯಾರ್ಯಾರು ರೆಡಿ ಇದ್ದಾರೆ ವೇರಿಯಸ್ ಪ್ಲೇಸಸ್, ವಿಲೇಜ್ ಅಕೌಂಟ್ ನೋಟಿಫಿಕೇಶನ್ ಹೊರಡಿಸ್ತಾ ಇದ್ದಾನೆ ಇನ್ನು ಒಂದು 2 ವಾರದಲ್ಲಿ, ದಯವಿಟ್ಟು ಅವರು ಅದರಲ್ಲಿ ಅಪ್ಲೈ ಮಾಡಿ. ಓಕೆ, ಸೊ ಹೇಳೋದಿದ್ರೆ ಆವಾಗ ಹೋಗುತ್ತೆ. ಒಂದು ಸರ್ಕಾರ ಏನಿದೆ ಅದು ಮಹಿಳೆಯರ ಬಗ್ಗೆ ಮಾಡಿದಂತ ದೌರ್ಜನ್ಯ ಮತ್ತು ಅತ್ಯಾಚಾರದ ಬಗ್ಗೆ ಅದಕ್ಕೆ ಜನ ಸರಿಯಾದ ರೀತಿ ತೀರ್ಮಾನವನ್ನು ಅದನ್ನು ಬಿಡಿ ಬಿಡಿಯಾಗಿ ಹೇಳ್ಬೋದು. ಯಾವ್ಯಾವ ನಾಯಕರು ಯಡಿಯೂರಪ್ಪನವರ ಶ್ರೀಮತಿಯವರು ಹೇಗೆ ಮರಣ ಆದರು, ಅಥವಾ ಇಲ್ಲಿ ಉಡುಪಿಯಲ್ಲಿ ಯಾವ ರೀತಿ ಘಟನೆ ಆಯಿತು, ಅಥವಾ ವಿಧಾನಸಭೆಯಲ್ಲಿ ಏನು ಇದು ಬ್ಲೂ ಪ್ರಿಂಟ್ ರೋಡ್ ಅಂತ ಕಾರ್ಯಕ್ರಮ ಆಯಿತು, ಅಥವಾ ಬೇರೆ ಸಚಿವರು ಸ್ನೇಹಿತರ ಮನೆಗೆ ಹೋಗಿ ಸರಿಗೆಳೆಯುವಂಥ ಕೆಲಸ ಕಾರ್ಯ ಹೇಗೆ ಎಲ್ಲ ಆಯಿತು ಅದರ ಬಗ್ಗೆ ಎಲ್ಲ ಜನ ಸರಿಯಾದ ರೀತಿ ತೀರ್ಮಾನ ಕೊಟ್ಟಿದ್ದಾರೆ. ಈಗ ಅದನ್ನೇ ವಾಪಸ್ ಇವತ್ತು ನಮ್ಮ ಸರ್ಕಾರದ ಮೇಲೆ ಸಚಿವರಾಗದೆಯಲ್ಲಿ ಭೂಮಿ ಕೂರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಿಜೆಪಿ. ಆದರೆ ಇವತ್ತು ಅದಕ್ಕೆ ಸರಿಯಾದ ರೀತಿಯಲ್ಲಿ ಜನ ಅದನ್ನು ಅರ್ಥೈಸಿಕೊಳ್ಳುವಂಥ ಪರಿಸ್ಥಿತಿ ಇರ್ತದೆ. ಇತ್ತೀಚೆಗೆ ಮಾಧ್ಯಮದಲ್ಲಿ ಸ್ವಲ್ಪ ಹೆಚ್ಚಿಗೆ ಬೆಳಕು ಚೆಲ್ಲುವಂಥ ಕೆಲಸ ಕಾರ್ಯ ಆಗ್ತವೆ ಇಂಥ ಘಟನೆಗಳ ಬಗ್ಗೆ. ಅದರ ಬಗ್ಗೆ ಏನೇನು ಪ್ರಿಕಾಷನ್ ಬೇಕಾದನ್ನೆಲ್ಲ ತಗೊಳ್ಳುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ.
ಮತ್ತೆ ಈಶ್ವರಪ್ಪನವರು ಅವರು ಏನೋ ಮಾತಾಡ್ತಾರೆ ಅಂತೇಳಿ ಅದಕ್ಕೆಲ್ಲ ಉತ್ತರ ಕೊಡಲಿಕ್ಕೆ ನನಗೆ ಸಾಧ್ಯ ಆಗುದಿಲ್ಲ. ಅವರು ಕೆಲವು ಸಲ ಏನೇನೋ ಮಾತಾಡಿಬಿಡ್ತಾರೆ. ಈಶ್ವರಪ್ಪನವರ ಮಾತು ಆ ರೀತಿ ಇರ್ತದೆ. ಈಶ್ವರಪ್ಪನವರು ಯಾವ ರೀತಿ ಮಾಡ್ತಾರೆ ಅಂತೇಳಿ ಪ್ರಪಂಚಕ್ಕೆ ಗೊತ್ತಿಲ್ಲ. ಅದಕ್ಕೆಲ್ಲ ಅಷ್ಟೊಂದು ಮಹತ್ವದ ಬರೋದಿಲ್ಲ.